ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವು ಎಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡ ಮುಂದಿನ ವಿಧಾನಸಭಾ ಕ್ಷೇತ್ರ ಅತನೇ ವಿಧಾನಸಭಾ ಕ್ಷೇತ್ರ ಸೊ ಅದನೇ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರಂತ ಸಾಕಷ್ಟು ಬದಲಾವಣೆಗಳಾಯಿತು ನಾವು ಇದನ್ನು ಬಿ ಜೆ ಪಿ ಕ್ಷೇತ್ರವನ್ನು ಕಾಂಗ್ರೆಸ್ವ್ರಿಗೆ ಬಿಟ್ಟುಕೊಟ್ಟು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದರು ಮಹಾಂತೇಶ್ ಮಹೇಶ್ ಕುಮಟಳ್ಳಿ ಮಹಂತೇಶ್ ಕುಮ ಮಹೇಶ್ ಕುಮಟಳ್ಳಿ ಬಂದ ಮೇಲೆ ಅದು ಬಿ ಜೆ ಪಿ ಮತ್ತೆ ಗೆದ್ದರೋರು ಬಿ ಜೆ ಪಿಯಿಂದ ಈಗ ಮಹಟೇ ಮಹೇಶ್ ಕುಮಟಳ್ಳಿಯೇ ಬಿ ಜೆ ಪಿಯ ಅಭ್ಯರ್ಥಿಯಾಗಿದ್ದಾರೆ ಗಜನಾನಮಂಗ್ಸುಳಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಾರೆ ಈ ಹಿಂದೆ ಅಂದರೆ ನಮ್ಮ ಅಕ್ಟೋಬರ್ ಸರ್ವೆಯಲ್ಲೂ ಕೂಡ ಬಿ ಜೆ ಪಿ ಪರವಾಗಿತ್ತು ಅಂದರೆ ಇಲ್ಲಿ ಲಕ್ಷ್ಮಣ್ ಸೌದಿ ಫ್ಯಾಕ್ಟ್ರಿ ವರ್ಕ್ ಆಗುತ್ತೆ ಮಹಂತೇಶ್ ಕುಮಟಳ್ಳಿ ಇಬ್ಬರು ಜೊತೆ ಆಗಾದರೆ ಬಿ ಜೆ ಪಿಗೆ ಹೆಲ್ಪ್ ಆಗ್ಬೋದು ಅಂತ ಆದರೆ ಆಪರೇಷನ್ ಕಮಳಕ್ಕೆ ಒಳಗಾಗಿ ಬೈ ಎಲೆಕ್ಷನ್ ಗೆದ್ದರು ಈಗ ಬ ಬೆಳಗಾವಿ ಜೊತೆಗೆ ಕರ್ನಾಟಕದಲ್ಲಿ ಸ್ವಲ್ಪ ಬಿಜೆಪಿಗೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಏನು ಕೆಲಸ ಮಾಡ್ತಿಲ್ಲ ಅನ್ನೋ ಒಂದು ಚರ್ಚೆ ಕೂಡ ಇದೆ ಸೊ ಈಗಲೂ ಕೂಡ ಬಯಲಾಕಿ ರಿಸಲ್ಟ್ ನಾವು ನಿರೀಕ್ಷೆ ಮಾಡ್ಬೋದಾ ನೆವರ್ ಎವರ್ ಅವತ್ತು ಲಕ್ಷ್ಮಣ್ ಸವದಿ ಸೋತಿದ್ದು ಮಹೇಶ್ ಕುಮಟಳ್ಳಿ ವಿರುದ್ಧ ಎರಡ್ ಸಾವಿರದ ಸಾರ್ವತ್ರಿಕ ಚುನಾವಣೆಯಲ್ಲಿ ಎರಡ್ ಸಾವಿರದ ಮುನ್ನೂರು ಸಮಥಿಂಗ್ ಓಟು ಎರಡನೇ ವಿಚಾರ ಏನು ಅಂತಂದ್ರೆ ಈ ರಮೇಶ್ ಜಾರಕಿಹೊಳಿ ಶಿಷ್ಯನೇ ಮಹೇಶ್ ಕುಮ್ಟಳಿ ನಿಮ್ಗೆ ಗೊತ್ತಿರಲಿ ಜಾರಕಿಹೊಳಿ ಫ್ಯಾಮಿಲಿ ಒಂದ್ ಕಡೆ ಆದ್ರೆ ಉಮೇಶ್ ಕತ್ತಿ ಬ್ರದರ್ಸು ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಅಪ್ಪ ಮಕ್ಕಳು ಇವರೆಲ್ಲ ಕ್ಷೇತ್ರವ್ರ ಹದಿನೆಂಟರಲ್ಲಿ ಆರೇಳು ಜನ ಪಾಳ್ಯಗಾರ್ ಅವರೇ ಗೆಲ್ತಾರೆ ಸ್ವಲ್ಪ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಗತ್ಕತ್ತ ಅವರಲ್ಲಿ ಕಾಂಗ್ರೆಸ್ ಯಾರು ಈಗ ಇಲ್ಲಿ ಲಕ್ಷ್ಮಣ್ ಸವದಿನ ಎಲ್ಲಾ ಸೇರ್ಕೊಂಡು ಸೋಲ್ಸೋದ್ರ ಕಳೆ ಚುನಾವಣೆಯಲ್ಲಿ ಇಲ್ಲಿ ಏನು ಮಹೇಶ್ ಕುಮ್ಟಳ್ಳಿ ಈಗ ಲಕ್ಷ್ಮಣ್ ಸವದಿಗೆ ಏನಾಗಿದೆ ಪಾರ್ಟಿ ಮ್ಯಾನ್ ಪಕ್ಷದ ಮನುಷ್ಯ ಎಡವಟ್ ಮಾಡ್ಕೊಂಡ್ರೆ ಕಷ್ಟ ಆಯ್ತದೆ ಗೆಲ್ಸ್ಬೇಕಷ್ಟೇ ಪಾರ್ಟಿ ಸಿಂಬಲ್ ಮೇಲೆ ಯಾರ ಗೆಲ್ಲಬೇಕು ಬಟ್ ಅಕ್ಟೋಬರ್ ಇಲ್ಲಿ ಬಿಜೆಪಿ ಗೆದ್ದು ಮಹೇಶ್ ಕುಮಟಳ್ಳಿ ಅಂತ ನೆಕ್ಸ್ಟ್ ಕೂಡ ಮಹೇಶ್ ಕುಮಟಳ್ಳಿ ಚುನಾವಣೆ ಆಗುತ್ತೆ ರಮೇಶ್ ಜಾರಕಿಹೊಳಿ ಒಂದಷ್ಟು ಹೋಗ್ತಾ ಹೋಗ್ತಾ ಹೇಳ್ತೀವಿ ಒಂದಷ್ಟು ನೆಸ್ಥಳ ಕಡೆಯವರೆ ಅವ್ರ ಯಾರ ಇಂಡಿವಿಜುವಲ್ ಗೆಲ್ಲ ಕೆಪಾಸಿಟಿ ಇದ್ರೆ ಅವ್ರ ಇಂಡಿಪೆಂಡೆಂಟ್ ಕನೆಕ್ಟ್ ಮಾಡ್ತಾವ್ರೆ ಬೆಳಗಾವಿ ನಿಮ್ಗೆ ಮಹಾನಗರ ಪಾಲಿಕೆ ಆಗ್ಲಿ ಜಿಲ್ಲಾ ಪಂಚಾಯತ್ ಆಗಲಿ ಪಕ್ಷೇತರ ಜಾಸ್ತಿ ಗೆದ್ದು ಬರ್ತಿದ್ರು ಹೌದು ಸಿಂಬಲ್ ಇಲ್ಲ ಸತೀಶ್ ಜಾರಕಿಹೊಳಿ ಬೆಂಬಲಿಗೋ ಅಷ್ಟೇ ರಮೇಶ್ ಅವ್ರ ಕಡೆ ಅಷ್ಟೇ ಬಾಲಚಂದ್ರ ಕಡೆ ಅಷ್ಟೇ ಅಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಇಂಡಿಪೆಂಡೆಂಟ್ ಅವಿರೋಧ ಆಯ್ಕೆ ಮಾಡರು ಈಗ ಜಿಲ್ಲಾ ಪಂಚಾಯತ್ ಮತ್ತೆ ಮಹಾನಗರ ಪಾಲಿಕೆಗೆ ಸಿಂಬಲ್ ಮೇಲೆ ಹಾಕ್ಲೇಬೇಕು ಅಂತ ಇದ್ ಚುನಾವಣೆ ಅದಕ್ಕೆ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರು ಇದು ಕತೆ ಹಾಗಾಗಿ ಇಲ್ಲಿ ಮಹೇಶ್ ಕುಮಟಳ್ಳಿ ಮುನ್ನಡೆಯನ್ನ ಕಾಯ್ದುಕೊಂಡು ಅಥ್ವದಲ್ಲಿ ಬಿಜೆಪಿ ಮುನ್ನಡೆ ಮುನ್ನಡೆ ಅಲ್ಲಿ ಲಕ್ಷ್ಮಣ್ ಸವದಿ ಬಂದ್ರು ಅವ್ರು ಮುಂದಕ್ಕೆ ಹೋಗ್ತಾರೆ ಮಹೇಶ್ ಕುಮಟಳ್ಳಿ ಬಂದ್ರು ಮುಂದೆ ಮುಂದಕ್ಕೆ ಹೋಗ್ತಾರೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ